ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಮಹತ್ವಾಕಾಂಕ್ಷಿಯ ಪ್ಲ್ಯಾನ್ ಒಂದನ್ನು ಕೈ ಬಿಟ್ರ ಸಿದ್ದರಾಮಯ್ಯ ಅಷ್ಟಕ್ಕೂ ಸಿದ್ದು ವೇಗಕ್ಕೆ ಬ್ರೇಕ್ ಹಾಕಿದವ್ರು ಯಾರು ಪಕ್ಷದ ಒಳಗಡೆ ಪಕ್ಷದ ಹೊರಗಡೆ ದೊಡ್ಡ ದೊಡ್ಡ ನಾಯಕರು ಕೈ ಕುಲುಕಿದ್ರ ಮಹತ್ವದ ಬೆಳವಣಿಗೆಯೊಂದು ಈಗ ಗಮನ ಸೆಳೀತಾ ಇದೆ ಮಾಹಿತಿನ ಮುಂದೆ ಇಡ್ತಾ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ಈಗ ಸಿದ್ದರಾಮಯ್ಯನವರು ಮುಂದಿರುವಂಥ ಬಹುದೊಡ್ಡ ಟಾರ್ಗೆಟ್ ಏನು ಕೊನೆ ಅವಕಾಶ ನನಗೆ ಕೊನೆ ಚುನಾವಣೆ ಕೊನೆಯ ಬಾರಿಗೆ ನಾನು ಮುಖ್ಯಮಂತ್ರಿಯಾಗಿ ಸಿಕ್ಕಿರುವಂಥ ಅವಕಾಶ ಹಾಗಾಗಿ ಕರ್ನಾಟಕ ರಾಜಕಾರಣದ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದಂಥ ಒಂದು ಅಧ್ಯಾಯವನ್ನು ಸೃಷ್ಟಿಸಬೇಕು ಅನ್ನೋ ಕಾರಣಕ್ಕೆ ಕೈಗೆತ್ತುಕೊಂಡಂತಹ ಮಹತ್ವದ ಪ್ಲ್ಯಾನ್ ಇದು ಮುಖ್ಯಮಂತ್ರಿ ಆಗ್ತಾ ಇದ್ದ ಹಾಗೇ ಈ ಗ್ಯಾರಂಟಿ ಘೋಷಣೆಗಳನ್ನು ಅನುಷ್ಠಾನಕ್ಕೆ ತರೋದ್ರ ಜೊತೆ ಜೊತೆಗೆ ಅವರೇ ಸ್ವತಃ ಘೋಷಣೆ ಮಾಡ್ತಾರೆ ಮಾಧ್ಯಮದವ್ರ ಪ್ರಶ್ನೆಗೋ ಅಥವಾ ಇನ್ನೆಲ್ಲೋ ಹೇಳಿದ್ದಲ್ಲ ಸ್ವತಃ ಅವರೇ ಬರೆದುಕೊಳ್ತಾರೆ ಜಾತಿ ಗಣತಿಯನ್ನು ಅಂದರೆ ಆ ರಿಪೋರ್ಟನ್ನು ಸ್ವೀಕರಿಸಲಾಗುತ್ತೆ ನಮ್ಮ ಅವಧಿಯಲ್ಲೇ ಆಗಿತ್ತು ಬಟ್ ಆಗ ಎಲೆಕ್ಷನ್ ಬಂದ್ಬಿಡ್ತು ಟೈಮು ಇರಲಿಲ್ಲ ಕೊನೆಗೆ ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರ ಎಲ್ಲ ಆಗಿದ್ದಾಯಿತು ಯಾರು ಅದನ್ನು ಸ್ವೀಕಾರ ಮಾಡಲಿಲ್ಲ ಅದು ಹಾಗೆ ಪೆಂಡಿಂಗಲ್ಲಿ ಬಿದ್ದಿದೆ ಏನು ಕಥೆ ಅನ್ನೋದು ಸುಮ್ಮನೆ ಸೋರಿಕೆಯಾದ ಅಂಕಿಅಂಶಗಳ ಮೂಲಕ ಚರ್ಚೆಯಾಗಿದೆಯೇ ಬಿಟ್ಟರೆ ಯಾವ್ಯಾವ ಜಾತಿ ಯಾವ ರ್ಯಾಂಕಲ್ಲಿದ್ದಾರೆ ಏನು ಅದಲು ಬದಲಾಗಿದೆ ಅನ್ನೋದ್ರ ಬಗ್ಗೆ ಅಧಿಕೃತ ರಿಪೋರ್ಟ್ ಇನ್ನೂ ಹೊರಗಡೆ ಬಂದಿಲ್ಲ ಈ ಬಾರಿ ನಾನು ಅದನ್ನು ಮಾಡ್ತೀನಿ ಅಂತ ಕೈಗೆತ್ಕೊಂಡ್ರು ಸಿದ್ದರಾಮಯ್ಯನವರು ಯಾಕಂದರೆ ಬರೀ ಅಹಿಂದ ನಾಯಕ ಅಂತ ಕರೆಸ್ಕೊಳ್ಳೋದಲ್ಲ ಹಿಂದುಳಿದ ವರ್ಗಗಳ ಚಾಂಪಿಯನ್ನಾಗಿ ಹೊರಹೊಮ್ಮೋದಕ್ಕೆ ಅವರಂತೆ ಛಾಪ್ ಮೂಡಿಸೋದಕ್ಕೆ ನಿಜಕ್ಕೂ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳಿಗೆ ಏನು ಕೊಡುಗೆ ಕೊಟ್ಟರು ಅನ್ನೋದನ್ನು ಸಾಬೀತು ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಂಥ ದಾರಿ ಇದು ವಾಸ್ತವ ಜನಸಂಖ್ಯೆಯ ಆಧಾರದಲ್ಲಿ ಏನಿದೆಯೋ ಆ ಮೂಲಕ ನಿಮಗೆ ನ್ಯಾಯ ಕೊಡಿಸ್ತೀನಿ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಹಿಂದುಳಿದ ವರ್ಗಗಳಿಗೆ ಏನು ಸಿಗಬೇಕೋ ಅದು ಸಿಗುವಂತಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಜಾತಿ ಗಣತಿ ಏನು ವರದಿ ಅಕ್ಸೆಪ್ಟ್ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಂಡ್ರು ಬಹಳಷ್ಟು ಜನ ವಿರೋಧ ಮಾಡಿದ್ರು ಇದಕ್ಕೆ ಆದರೂ ಡೋಂಟ್ ಕೇರ್ ಅಂತ ಸಿದ್ದರಾಮಯ್ಯನವರು ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರು ಬಟ್ ಈಗ ಅವರ ಮಹತ್ವಾಕಾಂಕ್ಷಿಯ ಈ ಪ್ಲ್ಯಾನ್ ಕೈ ಬಿಡಲೇಬೇಕಾಗಿ ಬಂತಿದೆ ಸದ್ಯದ ಪರಿಸ್ಥಿತಿಯಲ್ಲಂತೂ ಮುಂದೆ ಗೊತ್ತಿಲ್ಲ ಒಂದು ವರ್ಷ ಲೋಕಸಭಾ ಚುನಾವಣೆ ಆಗೋ ತನಕ ಅದನ್ನು ಟಚ್ ಮಾಡಲ್ಲ ಅಂತ ಈಗ ಸದ್ಯ ಹೇಳಲಾಗ್ತಿರೋದು ಕೈಪಾಳಿದಿಂದ ಸರ್ಕಾರದ ಮೂಲಗಳಿಂದನೇ ಅಲ್ಲಲ್ಲಿ ಸುದ್ದಿ ಆಗ್ತಾ ಇದೆ ಈಗ ಸದ್ಯಕ್ಕಿಲ್ಲ ಅದು ಸ್ವಲ್ಪ ಮುಂದಕ್ಕೆ ನೋಡೋಣ ಅಂತ ಯಾಕೆ ನಂಬರ್ ಒನ್ ಪಕ್ಷದ ಶಾಸಕರಿಂದಾನೆ ವಿರೋಧ ಆಲ್ರೆಡಿ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಕೈ ಸುಟ್ಕೊಂಡಿದ್ದೀವಿ ಜಾತಿ ಧರ್ಮ ಸಮುದಾಯ ಅಂತೆಲ್ಲ ಕೈ ಹಾಕೋದು ಬೇಡ ಈಗ ಅಂಕಿ ಅಂಶಗಳ ಪ್ರಕಾರ ಪರಿಶಿಷ್ಟ ಜಾತಿ ಅಂದರೆ ಪರಿಶಿಷ್ಟರು ನಂಬರ್ ಒನ್ ಸ್ಥಾನದಲ್ಲಿ ಅಲ್ಪಸಂಖ್ಯಾತರು ಎರಡನೇ ಸ್ಥಾನದಲ್ಲಿ ಮೂರನೇ ಲಿಂಗಾಯತ ಮತ್ತು ನಾಲ್ಕನೇ ಒಕ್ಕಲಿಗ ಸಮುದಾಯ ಅಂತ ಆ ನಂಬರ್ಸ್ ಹೇಳಿದ್ವು ಇದುವರೆಗೆ ಲಿಂಗಾಯತರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ನಂಬರ್ ಒನ್ ಒಕ್ಕಲಿಗರು ಎರಡನೇ ಸಂಖ್ಯೆಯಲ್ಲಿ ಎರಡು ಪ್ರಬಲ ಸಮುದಾಯಗಳಾಗಿ ರಾಜಕೀಯ ಪ್ರಾಬಲ್ಯವನ್ನು ಮೆರೆದಿದ್ದಾವೆ ಮೆರೆತಿದ್ದಾವೆ ಸೊ ಈ ಎಲ್ಲ ಸೋಷಿಯಲ್ ಎಂಜಿನಿಯರಿಂಗ್ ಲೆಕ್ಕಾಚಾರಗಳೇ ತಲೆ ಕೆಳಗಾಗಿ ಹೋಗುತ್ತೆ ಈ ಜಾತಿ ಗಣತಿ ರಿಪೋರ್ಟ್ ಏನಾದರೂ ಅಧಿಕೃತವಾಗಿ ಹೊರಗಡೆ ಬಂದರೆ ಸೊ ಬಹಳಷ್ಟು ಜನಕ್ಕೆ ಪಕ್ಷಾತೀತವಾಗಿ ಬಹಳಷ್ಟು ನಾಯಕರುಗಳಿಗೆ ಅಸ್ತಿತ್ವದ ಟೆನ್ಷನ್ ಇದೆ ಬಗೆ ಬಗೆಯ ಕಾರಣಗಳಿಂದಾಗಿ ಈ ಜಾತಿ ಗಣತಿ ರಿಪೋರ್ಟ್ ಹೊರಬರೋದನ್ನು ಬಯಸ್ತಾ ಇಲ್ಲ ತುಂಬ ಜನ ಅದಕ್ಕೆ ಸಿದ್ದರಾಮಯ್ಯ ಜೊತೆಗಿರುವಂಥ ಶಾಸಕರೇ ವಿರೋಧ ವ್ಯಕ್ತಪಡಿಸಿದ್ದು ಗಟ್ಟಿ ಧ್ವನಿಯಲ್ಲಿ ಬೇಡವೇ ಬೇಡ ಲೋಕಸಭಾ ಚುನಾವಣೆಗೆ ತುಂಬ ಕಾಸ್ಟ್ಲಿ ಆಗಿಬಿಡಬಹುದು ಲಿಂಗಾಯತರು ಒಕ್ಕಲಿಗರು ಇಬ್ಬರು ದೊಡ್ಡ ಸಂಖ್ಯೆಯಲ್ಲಿ ಬಹಳ ವರ್ಷಗಳ ಬಳಿಕ ದಶಕಗಳ ಬಳಿಕ ನಮ್ಗೆ ಓಟ್ ಹಾಕಿರೋದು ಈ ಸಲ ನಾವು ಅವರ ವಿಶ್ವಾಸ ಕಳ್ಕೊಳ್ಬೇಕಾಗಬಹುದು ಬೂಮ್ ಆಗಬಹುದು ಇದು ನಮಗೆ ಅನ್ನುವಂಥ ಒತ್ತಡ ಒಂದು ಕಡೆ ಮತ್ತೊಂದು ಕಡೆಗೆ ಈಗಾಗಲೇ ಮಾಧ್ಯಮಗಳಲ್ಲಿ ವರದಿಯನ್ನು ನೀವು ಕೂಡ ನೋಡಿರ್ತೀರಿ ಬಹಳಷ್ಟು ಕಡೆ ರಿಪೋರ್ಟ್ ಆಗ್ತಾಯಿದೆ ದೇವೇಗೌಡರು ಆ ಖಾಡಕ್ಕಿಳಿದಿದ್ದಾರೆ ಈ ನಿಟ್ಟಿನಲ್ಲಿ ಸಮುದಾಯಕ್ಕೆ ಅನ್ಯಾಯ ಅನ್ನೋ ವಿಚಾರದಲ್ಲಿ ದೇವೇಗೌಡರು ಯಾವತ್ತೂ ಹಿಂದೆ ಬೀಳಲ್ಲ ಒಕ್ಕಲಿಗ ಕಮ್ಯುನಿಟಿ ನಂಬರ್ಸನ್ನು ಈ ರೀತಿ ತೋರಿಸ್ಬಿಟ್ರೆ ನಾಳೆ ಏನಾಗಬಹುದು ಪರಿಣಾಮ ಅನ್ನೋ ಕಾರಣಕ್ಕೆ ಶ್ಯಾಮನೂರು ಶಿವಶಂಕರಪ್ಪ ಅವ್ರ ಜೊತೆ ಚರ್ಚೆಯಾಗಿದೆ ಅನ್ನೋ ಒಂದು ಸುದ್ದಿ ಈಗ ಎಲ್ಲ ಕಡೆ ನೋಡ್ತಾ ಇದ್ದೀವಿ ನಾವು ಶಾಮನೂರು ಶಿವಶಂಕರಪ್ಪ ಅವರದ್ದು ದೊಡ್ಡ ಮಟ್ಟದ ವಿರೋಧ ಇದೆ ಅನ್ನೋದು ಸದ್ಯ ಚರ್ಚೆಯಾಗ್ತಿರೋದು ಬೊಮ್ಮಾಯಿಯವರು ಯಾಕೆ ಶ್ಯಾಮ್ನೂರು ಭೇಟಿಯಾಗಿದ್ದರು ಲಿಂಗಾಯತ ಸಮುದಾಯದ ಪ್ರಾಬಲ್ಯಕ್ಕೆ ಪೆಟ್ಟು ಕೊಡುವಂಥ ಈ ನಂಬರ್ಸ್ ಹೊರಗಡೆ ಬರೋದು ಬೇಡ ಅನ್ನುವ ವಿರೋಧ ಇದೆ ಸಮುದಾಯದಲ್ಲಿ ಸಮುದಾಯದ ಅಭಿಪ್ರಾಯ ಅವರ ಹಿತವನ್ನು ಕಾಯೋದು ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿರುವಂಥ ಶಾಮನೂರು ಅವರಿಗೆ ಅನಿವಾರ್ಯ ಹಾಗೆ ಸಮುದಾಯದ ಅಸ್ತಿತ್ವದ ಪ್ರಶ್ನೆ ಇದೆಲ್ಲ ಇರೋದರಿಂದಾಗಿ ಕಾಂಗ್ರೆಸ್ನ ಒಳಗಿನ ಬಿ ಜೆ ಪಿಯ ಒಳಗಿನ ಸುಮಾರು ಜನ ಪ್ರಭಾವಿ ಲಿಂಗಾಯತ ಲೀಡರ್ಸ್ ಎಲ್ಲ ಈಗ ಕೈ ಕುಲುಕಿದ್ದಾರೆ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ತರಬೇಕು ಅವರು ಬಗ್ಗದಿದ್ರೆ ಸ್ವಾಮೀಜಿಗಳಿಂದ ದೊಡ್ಡ ಮಟ್ಟದಲ್ಲಿ ಒತ್ತಡ ತರೋದು ಈ ರೀತಿಯೆಲ್ಲ ಪ್ಲ್ಯಾನ್ಗಳು ರೆಡಿಯಾಗಿವೆ ದೇವೇಗೌಡರು ಕೂಡ ಈ ನಿಟ್ಟಿನಲ್ಲಿ ಕೈ ಜೋಡಿಸಿದ್ದಾರೆ ಇಂಥದ್ದೇನಾದರೂ ಸಂದರ್ಭ ಬಂದಿದ್ದೇ ಹೌದಾದರೆ ನಾನು ರೆಡಿ ಒತ್ತಡ ತರೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬಲ್ಲೆ ಅಂತ ಈಗ ಒಂದಿಷ್ಟು ದೊಡ್ಡ ದೊಡ್ಡ ನಾಯಕರೆಲ್ಲ ಒಂದಾಗಿ ಮಾತುಕತೆ ನಡೆಸ್ತಾ ಇರೋದು ಸಿದ್ದರಾಮಯ್ಯ ವೇಗಕ್ಕೆ ಬ್ರೇಕ್ ಬಿದ್ದಿರೋದು ಒಟ್ಟಿನಲ್ಲಿ ದೇವರಾಜ್ ಅರಸು ಅವರಂತೆ ಹೆಜ್ಜೆ ಗುರುತುಗಳನ್ನು ಬಿಡೋದಕ್ಕೆ ಪ್ಲ್ಯಾನ್ ಮಾಡಿದ್ದ ಸಿದ್ದರಾಮಯ್ಯನವ್ರಿಗಿದು ಬಹುದೊಡ್ಡ ಆಘಾತ ಆರಂಭಿಕ ಆಘಾತ ಲೋಕಸಭೆ ಚುನಾವಣೆ ಆದಮೇಲೆ ಏನೇನಾಗತ್ತೆ ಗೊತ್ತಿಲ್ಲ ಮತ್ತಷ್ಟು ಸವಾಲು ಕಗ್ಗಂಟುಗಳೆಲ್ಲ ಎದುರಾಗಬಹುದು ಸದ್ಯ ಸಿದ್ದರಾಮಯ್ಯನವರು ಇದೆಲ್ಲವನ್ನು ಫೈನಲ್ ಮಾಡಬೇಕು ಅನ್ನೋ ಜೋಶಲ್ಲಿದ್ದರು ಈಗ ಈ ರೀತಿ ಅವರ ಪ್ಲ್ಯಾನ್ ತಲೆ ಇದೆ ಸದ್ಯಕ್ಕಂತೂ ಟಚ್ ಮಾಡೋ ರಿಸ್ಕ್ ಮುಖ್ಯಮಂತ್ರಿಗಳು ತಗೊಳ್ಳೋ ಥರ ಕಾಣಿಸಲ್ಲ ಮತ್ತೊಂದು ಕಡೆ ಕೇಂದ್ರದ ಪ್ಲ್ಯಾನ್ ನೋಡಿ ಈಗ ಸಿದ್ದರಾಮಯ್ಯವ್ರು ಯಾವಾಗ ಜಾತಿ ಗಣತಿ ಮಾಡಿಸಿದ್ರು ಎಲ್ಲ ಕಡೆ ಎಲ್ಲ ರಾಜ್ಯಗಳಲ್ಲೂ ಕೂಗೇಳ್ತು ಮಮತಾ ಬ್ಯಾನರ್ಜಿ ನಿತೀಶ್ ಕುಮಾರ್ ಇವರೆಲ್ಲ ಹೋಗಿ ಪ್ರಧಾನಿಗಳನ್ನು ಭೇಟಿ ಮಾಡಿ ದೇಶವ್ಯಾಪಿ ಜಾತಿ ಗಣತಿ ಆಗಬೇಕು ಸೆಂಟ್ರಲ್ಲಿಂದೇ ಆಗಬೇಕು ಅನ್ನುವಂಥ ಕೂಗು ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡ್ತಾ ಇದೆ ಚುನಾವಣೆಗೆ ಇದೊಂದು ದೊಡ್ಡ ಅಸ್ತ್ರ ಕೂಡ ಆಗಿದೆ ಬಟ್ ಈಗ ಬಿ ಜೆ ಪಿ ಅಂದರೆ ಸರ್ಕಾರ ಅಲ್ಲ ಬಿ ಜೆ ಪಿ ಪಕ್ಷ ರಾಷ್ಟ್ರವ್ಯಾಪಿ ಒ ಬಿ ಸಿ ಮೋರ್ಚಾ ಮೂಲಕ ಬುದ್ಧಿಜೀವಿಗಳ ಅಂದರೆ ಹಿಂದುಳಿದ ವರ್ಗಗಳ ಮತ್ತು ವಿವಿಧ ಸಮುದಾಯಗಳ ಬುದ್ಧಿಜೀವಿಗಳ ಸಭೆ ಕರೆದು ಮೀಟಿಂಗ್ ಮಾಡಿ ಕಾರ್ಯಕ್ರಮಗಳನ್ನು ಮಾಡಿ ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಮಾಡೋದಕ್ಕಾಗಲ್ಲ ಜಾತಿ ಗಣತಿಯನ್ನು ಟೆಕ್ನಿಕಲ್ ಚಾಲೆಂಜಸ್ ಏನೇನಿವೆ ಏನು ಬ್ಲಂಡರ್ ಆಗುತ್ತೆ ನಾವು ಇದಕ್ಕೆ ಕೈ ಹಾಕಿದ್ರೆ ಅನ್ನೋದನ್ನು ಬಹಳ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಒಂದೊಂದು ರಾಜ್ಯದಲ್ಲೂ ಒಂದೊಂದು ರೀತಿ ಇದೆ ಸಿಸ್ಟಮ್ ಕೇಂದ್ರ ಒ ಬಿ ಸಿ ಪಟ್ಟಿಯಲ್ಲಿ ಒಂದು ಜಾತಿ ಬಂದರೆ ಅದು ರಾಜ್ಯದಲ್ಲಿ ಬರದೇ ಇರಬಹುದು ರಾಜ್ಯದಲ್ಲಿ ಬರೋದು ಕೇಂದ್ರದಲ್ಲಿ ಬರದೇ ಇರಬಹುದು ಹಾಗೆ ಈಗ ಬಿಹಾರದಲ್ಲಿ ವೈಶ್ಯರು ಓ ಬಿ ಸಿಲಿ ಬರ್ತಾರೆ ಬ್ರಾಹ್ಮಣರು ಯು ಪಿ ಎಲ್ ಓ ಬಿ ಸಿಯಲ್ಲಿ ಬರ್ತಾರೆ ಬೇರೆ ರಾಜ್ಯಗಳಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ಬರ್ತಾರೆ ಹೀಗೆ ಒಂದೊಂದು ಜಾತಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸ್ವರೂಪದಲ್ಲಿದೆ ಇವರೆಲ್ಲರನ್ನ ಒಂದು ಸೂರಿನಡಿ ನಾವು ತಂದು ಲೆಕ್ಕ ಹಾಕೋದಿಕ್ಕಾಗಲ್ಲ ಬಹಳಷ್ಟು ಸವಾಲುಗಳಿವೆ ಅನ್ನೋದನ್ನು ಅರ್ಥ ಮಾಡಿಸಿ ರಾಜ್ಯದಲ್ಲಿ ಬೇಕಾದರೆ ಅವರು ಮಾಡ್ಕೊಳ್ಬೋದು ಅವರವರ ರಾಜ್ಯಕ್ಕೆ ಸೀಮಿತವಾಗಿ ಇದನ್ನು ಮಾಡಬಹುದೇ ಹೊರತು ಕೇಂದ್ರ ಮಾಡೋದಕ್ಕೆ ಆಗೋದೇ ಇಲ್ಲ ಇದು ಸಾಧ್ಯವೇ ಇಲ್ಲದ ಟಾಸ್ಕ್ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ತಿದ್ದಾರೆ ಯಾಕಾಗಲ್ಲ ಅನ್ನೋ ಪ್ರಶ್ನೆ ಮತ್ತೆ ಎದ್ದು ಬಿ ಜೆ ಪಿಗೆ ನೆಗೆಟಿವ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಸವಾಲು ಏನು ಅನ್ನೋದನ್ನು ವಿವರಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಜಾತಿ ಗಣತಿ ಟೆನ್ಷನ್ ಈಗ ದೇಶದಲ್ಲಿ ಜೋರಾಗಿದೆ ರಾಜ್ಯದಲ್ಲೂ ಅದರ ಬಿಸಿ ತಟ್ಟಿದ್ದು ಎಲೆಕ್ಷನ್ನಲ್ಲಿ ನಾವು ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ಲ ಸಿದ್ದರಾಮಯ್ಯನವರೇ ಜೋಕೆ ಅನ್ನೋ ಸಂದೇಶವನ್ನು ಎಲ್ಲರೂ ರವಾನಿಸಿದ್ದಾರೆ ಈಗ ಅನಿವಾರ್ಯವಾಗಿ ಅದಕ್ಕೆ ಕಟ್ಟಿಬೀಳಲೇಬೇಕಾಗಿದೆ ಮುಖ್ಯಮಂತ್ರಿಗಳು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಾಲ್ಪತ್ತೆ ಥ್ಯಾಂಕ್ ಯು